ಸಂವಿಧಾನ ಹೋರಾಟ ಸಮಿತಿ ವತಿಯಿಂದ ನೋ ಸಿ ಎ ನೋ ಎನ್ ಆರ್ ಸಿ ನೋ ಎನ್ ಪಿ ಆರ್ ಬಗ್ಗೆ ಮಹಿಳೆಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಕುರಿತು ಗಂಗಾವತಿಯ ಈದ್ಗಾ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀಮತಿ ಸುನೀತಾ ಶಾವಿಯವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮವು ರಾಷ್ಟ್ರಗೀತೆ ಹಾಡುವ ಮೂಲಕ ಚಾಲನೆ ಮಾಡಲಾಯಿತು. ರಾಷ್ಟ್ರಗೀತೆಯನ್ನು ಎಲ್ಲರೂ ಗೌರವಿಸುತ್ತಾ ಶ್ರೀಮತಿ ಶೈಲಜಾ ಹಿರೇಮಠ ಅವರು ಮಾತನಾಡಿದರು. ಇಟ್ಕೊಂಡು ಜನ್ಮ ಕೊಟ್ಟು ಈ ಭೂಮಿಗೆ ಏನಾದ್ರೂ ಇವತ್ತು ಇಷ್ಟೊಂದು ಜೀವರಾಶಿಗಳನ್ನ ಕಣ್ಣು ಮುಂದೆ ನೋಡ್ತಾ ಇದೀವಿ ಅಂದ್ರೆ ಅದಕ್ಕೆ ಸಾಕಾರ ಯಾರು? ಮಹಿಳೆಯರು. ನಾವು ನೀವೇನಾದ್ರೂ ಕೂಗಿದ್ರೆ ಕೆಂಪು ದೆಲ್ಲಿ ಕೋಟಿನಲ್ಲಿ ಇರುವಂತಹ ನಮ್ಮ ತಿರಂಗಾ ಜೆಂಡ ಝೇಂಕಾರ ಮಾಡಿ ಅಲ್ಲಿರುವ 56 ಇಂಚಿನ ಎದೆಯನ್ನ ಸೆಳೆಯಬೇಕು. ಅಷ್ಟು ಜೋರಾಗಿ ಜೈಕಾರವನ್ನ ಹಾಕಿ ಬೋಲೋ ಭಾರತ್ ಜನತಾ ಕಿ, ಬೋಲೋ ಭಾರತ್ ಜನತಾ ಕಿ. ಧನ್ಯವಾದಗಳು. ತಿದ್ದುಪಡಿ ಕಾಯಿದೆ ಅಂತ ಹೇಳ್ತಾರೆ. ಏನಂತಾರೆ? ಪೌರತ್ವ ತಿದ್ದು. ನಾನು ಭಾಷಣ ಮಾಡಕ್ ಬಂದಿಲ್ಲ, ಇದು ನಿಮಗೆ ತಿಳುವಳಿಕೆ ನೀಡುವಂತ ಸಮಾವೇಶವಾಗಿರುವುದರಿಂದ ಅದನ್ನ ಬಿಡಿಸಿ ಹೇಳುವಂತ ಒಂದೆರಡು ನಿಮಿಷದ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತಂದ್ರೆ, ಪೌರತ್ವ ಅಂದ್ರೆ ನಾವು ಯಾವ ದೇಶದವರು, ನಾವು ಯಾವ ಊರಿನವರು, ನಿಮ್ಮ ಹೆಸರೇನು, ನಿಮ್ಮ ಕುಟುಂಬದ ಹೆಸರೇನು, ನಿಮ್ಮ ಗಂಡನ ಹೆಸರೇನು, ನಿಮ್ಮ ಮಕ್ಕಳ ಹೆಸರೇನು, ತಲತಲಾಂತರದಿಂದ ವರ್ಷಾನುಗಟ್ಟೆ ನಮ್ಮ ತಾತ ಮುತ್ತಾತಂದ್ರು ಅವರ ತಾತಂದ್ರು ಬದುಕಿ ಬಾಳಿದ ಎಲ್ಲ ನಾಗರಿಕತೆಯ ಒಂದು ಸಮಗ್ರ ಚಿತ್ರಣಕ್ಕೆ ಪೌರತ್ವ ಅಂತ ಹೇಳ್ತೀವಿ. ನೀವೆಲ್ಲರೂ ಎಲ್ಲಿ ಹುಟ್ಟಿದ್ದೀರಾ? ಯಾವ ದೇಶದಲ್ಲಿ ಹುಟ್ಟಿದ್ದೀರಿ? ಭಾರತ ದೇಶ ನಿಮ್ಮದು ಹೌದಾ? ಯಾವ ದೇಶದ ಪ್ರಜೆಗಳು ನೀವು? ನಾವು ಭಾರತ ದೇಶದ ಪ್ರಜೆಗಳು ಅನ್ನೋದನ್ನ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಸಾಬೀತುಪಡಿಸುವಂತಹ ಒಂದು ದುರದೃಷ್ಟ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ದೇಶದಲ್ಲಿ. ನಾವು ಭಾರತೀಯರು, ಹಿಂದೆಲ್ಲ ಒಂದು ಹೆಮ್ಮೆ ಇತ್ತು ನಾವು ಭಾರತೀಯರು ಅಂತ ಹೇಳ್ಕೊಳ್ಳೋದಕ್ಕೆ. ಇವತ್ತು ಆ ನಾವು ಭಾರತೀಯರು ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ನಾವು ಇವತ್ತು ಅನೇಕ ದಾಖಲಾತಿಗಳನ್ನ ಕೊಟ್ಟು ನಾನು ಭಾರತೀಯರು, ನಾನು ಭಾರತೀಯ ಅಂತ ಹೇಳಿ ಭಿಕ್ಷೆ ಬೇಡದಂಗೆ ಅವರಿಗೆ ನಮ್ಮ ಪೌರತ್ವವನ್ನ ಕೇಳೋದಕ್ಕೆ ನಮ್ಮನ್ನ ಕೇಂದ್ರ ಸರ್ಕಾರ ಒಂದು ಕ್ಯೂನಲ್ಲಿ ಮುಂದಿನ ದಿನಗಳಲ್ಲಿ ನಿಲ್ಲಿಸ್ತಾ ಇದೆ. ಅದಕ್ಕೆ ಪೌರತ್ವ ಅಂತ ಹೇಳ್ತಾರೆ. ಎಲ್ಲರೂ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ಪೌರತ್ವ ಅಂದ ತಕ್ಷಣ ಕೇವಲ ಇದು ಮುಸಲ್ಮಾನರಿಗೆ ಮಾತ್ರ ಅನ್ವಯಿಸುತ್ತೆ, ಮುಸಲ್ಮಾನರಿಗಷ್ಟೇ ಈ ದೇಶದಿಂದ ಹೊರಗೆ ಹಾಕ್ತಾರೆ, ಬೇರೆಲ್ಲ ಉಳಿದ ಹಿಂದೂ ಜನಾಂಗದವರು ಇದರಿಂದ ಆಚೆ ಇರ್ತಾರೆ. ಯಾಕಂದ್ರೆ ಬೇರೆ ವಿಷಯಗಳಲ್ಲಿ ಹೇಳ್ಬೋದು ಇದು ಅಪ್ರಸ್ತುತ, ಯಾಕೆಂದ್ರೆ ನಿಮ್ಮ ಅರಿವಿಗೆ ಎಷ್ಟು ನಾನು ಹೇಳೋದಕ್ಕೆ ಸಾಧ್ಯನೋ ಅಷ್ಟೆರಡು ವಿಷಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಕೇವಲ ಇದು ಮುಸ್ಲಿಮಾನ್ ಧರ್ಮದ ಬಾಂಧವರಿಗಷ್ಟೇ ಸೀಮಿತವಾಗಿಲ್ಲ ಈ ಒಂದು ಕಾನೂನು, ಅದರಲ್ಲಿ ಹಿಂದೂ ವರ್ಗದ ಎಲ್ಲಾ ಜೀವ ಜನಾಂಗಕ್ಕೂ ಸಾಬೀತಾಗುತ್ತೆ. ನಿಮಗೆಲ್ಲ ಜ್ಞಾಪಕ ಇರ್ಬೋದು, ಕೆಲವು ವರ್ಷ ಮೋದಿಯವರು ಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆದ ತಕ್ಷಣ ನಾವು ಅಚ್ಚೇ ದಿನ ಲೇಖೆ ಆಯಂಗೆ ಕಾಲಾ ದಿನ ವಾಪಸ್ ಲೇಖೆ ಆಯಂಗೆ ಅವ್ರೇನಿದ್ರು ಆಯ್ಗೆ ಲೇಖೆ ಆಯಂಗೆ ಅನ್ಕೊಂತ ಎಲ್ಲರ ಒಂದು ಖಾತೆಗೆ 15 ಲಕ್ಷ ರೂಪಾಯಿಗಳನ್ನ ಹಾಕ್ತೀವಿ ಅಂತ ನಮ್ಮೆಲ್ಲರ ಕಣ್ಣಿಗೆ ಮಂಕು ಬೂದಿಯನ್ನ ಈಗಾಗಲೇ ಎರಚಿದ್ದಾರೆ. ಅದಾದ್ಮೇಲೆ ಅವರು ತಮ್ಮ 2ನೇ ಪೀರಿಯಡ್ ಅಲ್ಲಿ
ನೀವು ನಿಮ್ಮ ಪೌರತ್ವವನ್ನು ಸಾಬೀತು ಮಾಡಿ ಅಂತ ಹೇಳಿ ಮತ್ತೊಂದು ಕಾನೂನುಗಳನ್ನ ಜಾರಿ ಮಾಡಿ ಆ ಕಾನೂನು ಮೂಲಕ ನೋಟ್ ಬ್ಯಾನ್ ಮಾಡಿ ತಿಂಗಳಗಟ್ಟಲೆ ಲೈನ್ನಲ್ಲಿ ನಿಂದ್ರಿಸಿ ಎಲ್ಲೋ ದುಡ್ದು ಚೂರು ಪಾರು ದುಡ್ಡನ್ನ ಕೂಡಿಸಿಟ್ಕೊಂಡು ಎಲ್ಲ ಅಡಿಗೆ ಮನೆ ಜೀರಿಗೆ ಡಬ್ಬೆನಲ್ಲೋ ಮಸಾಲೆ ಡಬ್ಬಿನಲ್ಲೋ ಕೂಡಿಟ್ಟರೋ ಎಲ್ಲ ದುಡ್ಡನ್ನ ಕ್ಯೂ ನಿಂತು ನೀವು ನೋಟ್ ಬದಲಾವಣೆ ಮಾಡಿರುವಂತ ನೆನಪು ನಿಮ್ಮೆಲ್ಲರಿಗೂ ಇರ್ಬೋದು. ಅಂತದೇ ಒಂದು ದಿನವನ್ನ, ಅದಕ್ಕಿಂತ ಭಯಂಕರವಾದ ಒಂದು ದಿನವನ್ನ ಮುಂದಿನ ದಿನಗಳಲ್ಲಿ ತರೋದಕ್ಕೆ ಮೋದಿ ಸರ್ಕಾರದವರು ಅಥವಾ ಕೇಂದ್ರ ಸರ್ಕಾರದವರು ಸನ್ನದ್ಧರಾಗಿದ್ದಾರೆ. ಅಂದ್ರೆ ಏನು, ಅವ್ರು ಬರ್ತಾರೆ ಮುಂದೆ ಏನು NPR, ಮೊದಲು ಬರೋದೇ NPR, ಅದಾದ್ಮೇಲೆ ಬರೋದು NRC ಅಂತ. NPR ಅಂದ್ರೆ ನಿಮ್ಮ ಹತ್ರ ಮನೆ ಮನೆಗೆ ಒಂದು ಫಾರ್ಮ್ ಅನ್ನ ಇಟ್ಕೊಂಡು ಬರ್ತಾರೆ. ನಿಮಗೆ ಗೊತ್ತಲ್ಲ, ಜನಗಣತಿ ಮಾಡೋದಕ್ಕೆ ಬರ್ತಾರೆ. ಫಸ್ಟ್ ನಿಮ್ಮಲ್ಲಿ ಬಂದು ಮನೆ ಮುಂದೆ ಮಾಹಿತಿಗಳನ್ನ ಕೇಳ್ತಾರೆ. ನಿಮ್ಮ ಮನೆ, ನಿನ್ನ ಹೆಸರೇನು, ನಿಮ್ಮ ಅಪ್ಪನ ಹೆಸರೇನು, ನಿಮ್ಮ ಗಂಡನ ಹೆಸರೇನು, ನಿಮ್ಮ ಮಕ್ಕಳ ಹೆಸರೇನು, ಆ ಫಾರ್ಮ್ ನಲ್ಲಿ ಇರೋ ಮಾಹಿತಿಗಳನ್ನ ನಮ್ಮೆಲ್ಲಾ ತಾಯಿಯಂದ್ರು ನೀವು ಕೊಡ್ತೀರಾ ಅವರಿಗೆ? ಹೌದಾ, ಕೊಡ್ತೀವಿ. ಅದಾದ್ಮೇಲೆ ಅವರು ತಮ್ಮದೇ ಆದ ಒಂದು ಆಡಳಿತ ಯಂತ್ರವನ್ನ ಬಳಕೆ ಮಾಡಿಕೊಂಡು ಅದರಲ್ಲಿರೋ ಮಾಹಿತಿಗಳು ದಾಖಲಾತಿಗಳು ಸರಿ ಇದ್ರೆ ಅವನ್ನ ಟಿಕ್ ಮಾಡ್ತಾರೆ, ಉಳಿದಿರೋ ಮಾಹಿತಿ ಸರಿ ಇಲ್ಲದೆ ಇರೋರ್ನ ಡಿ ಗ್ರೂಪಿಗೆ ಹಾಕ್ತಾರೆ. ಅಂದ್ರೆ ನೀವು ತಿರಸ್ಕೃತರು. ಒಂದು ವೇಳೆ ಒಂದು ಕುಟುಂಬದಲ್ಲಿ 10 ಜನ ಇರ್ತೀರಿ ಅಂತ ಇಟ್ಕೊಳ್ಳೋಣ, 10 ಜನದಲ್ಲಿ 5 ಜನಗಳ ದಾಖಲಾತಿ ಮಾತ್ರ ಸರಿ ಇದ್ರೆ, ಅದು ಕೇವಲ ಮುಸ್ಲಿಮರಿಗಲ್ಲ, ಆದಿವಾಸಿಗಳಿಗೆ, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಮುಂದುವರೆದ ಲಿಂಗಾಯತರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಯಾರೇ ಆಗಿ ಆ ದಾಖಲೆಯಿಂದ ಹೊರಗಡೆ ಬಂದ್ರೆ ಅವ್ರನ್ನ ಡಿ ಗ್ರೂಪ್ ಅಂತ ಅನೌನ್ಸ್ ಮಾಡ್ತಾರೆ. ಆ ಡಿ ಗ್ರೂಪ್ ಅನ್ನ ಅನೌನ್ಸ್ ಮಾಡಿದ್ಮೇಲೆ ಅದಿಷ್ಟು ಜನಗಳರು ನೀವು ಭಾರತದ ನಿವಾಸಿಗಳಲ್ಲ ಅನ್ನೋದನ್ನ ಹೇಳಲಿಕ್ಕೆ ಹೊರಟಿರುವಂತ ಒಂದು ಮಾರಕ ಕಾನೂನೇ ಈ NRC. ಆ NPR ಇಂದ ಹೊರಗೆ ಬಂದಿರೋರ್ನ NRC ಕಾಯ್ದೆ ಅಡಿಯಲ್ಲಿ ಅಳವಡಿಸಿ ಅವರನ್ನ ನೀವು ಭಾರತ ಬಿಟ್ಟು ತೊಲಗಿ. ಹಿಂದೆ ನಾವು ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಾವು ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ನಮ್ಮ ಹಿರಿಯರೆಲ್ಲ ಹೋರಾಟ ಮಾಡಿ ರಕ್ತ ಸುರಿಸಿ ಅವಿರತವಾಗಿ ನಮಗೆ ದೊರಕಿಸಿಕೊಟ್ಟಂತ ನಮ್ಮದೇ ದೇಶದ ಸ್ವಾತಂತ್ರ್ಯ, ದೇಶದ ನಮ್ಮ ಆಳುವ, ನನ್ನ ಆಳುವ ಅನ್ನೋಂಗಿಲ್ಲ, ನಮ್ಮ ಸೇವಕರು. ಇವತ್ತು ಸಂಸತ್ತಿನ ಮೂಲಕ ಪ್ರಧಾನಮಂತ್ರಿಗಳಿರ್ಬೋದು, ಇನ್ಯಾವುದೇ ದೊಡ್ಡ ದೊಡ್ಡ ಹುದ್ದೆಗಳಿರ್ಬೋದು, ನಮ್ಮ ಸೇವಕರು. ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗೋಸ್ಕರ ಅವರಿಗೆ ಆಡಳಿತವನ್ನು ನಡೆಸ್ತಾರೆ. ಹೊರತು ಅವರು ನಮ್ಮ ತಾಳಗಾರರಲ್ಲ. ರಾತ್ರಿ ಒಂದು ಕಾಯ್ದೆಯನ್ನು ವಿಚಾರ ಮಾಡಿ ಇಡೀ 130 ಕೋಟಿ ಜನಗಳ ಮೇಲೆ ಪ್ರಹಾರ ಮಾಡೋದಕ್ಕೆ ಅವರು ನಮ್ಮನ್ನ ಆಳ ದೊರೆಗಳಲ್ಲ. 1950 ನಾವು ಸಂವಿಧಾನವನ್ನ ಒಪ್ಪಿಕೊಂಡು ಅದರ ಅಡಿಯಲ್ಲಿ ನೆಮ್ಮದಿಯ ಜೀವನವನ್ನ ಮಾಡ್ತಾ ಇರುವಂತ ನಮಗೆ ಇವತ್ತು ಮತ್ತೊಮ್ಮೆ ಭಾರತದ ಪ್ರಜೆಗಳ ಸ್ವಾಭಿಮಾನವನ್ನ ಕೆಳಗಿದ್ದಾರೆ. ನೀವು ನಿಮ್ಮ ಹೌದೋ ಅಲ್ಲ ಅನ್ನೋದನ್ನ ಸಾಬೀತು ಮಾಡಿ ಅಂತ ಕೆಲವು ಮಿತ್ರರು ನನಗೆ ಹೇಳ್ತಾ ಇದ್ರು. ಅದನ್ನ ಹಿಂದೆ ನೆಹರು ಕಾಲದಿಂದ ನಡೀತಾ ಇತ್ತು ಸ್ವಾಮಿ, ನೆಹರು ಕಾಲದಿಂದ ನಡೀತಿತ್ತು ಅಥವಾ ಅದ್ರ ಹಿಂದಿನ ಕಾಲದಿಂದ ನಡೀತಿತ್ತು ಬೇಕಾಗಿಲ್ಲ. ನಾವು ಇವತ್ತು 1950 ಸಂವಿಧಾನವನ್ನು ಒಪ್ಪಿಕೊಂಡಿದ್ದೀವಿ. ಆ ಸಂವಿಧಾನದಡಿಯಲ್ಲಿ ಅನೇಕ ಚುನಾವಣೆಯನ್ನ ಕಂಡಿದ್ದೀವಿ. ಈ ದೇಶದಲ್ಲಿ ಅನೇಕ ಸರ್ಕಾರಗಳು ತಮ್ಮ ಕಾರ್ಯವನ್ನ ಮಾಡಿದ್ದಾರೆ. ಅವತ್ತೆಲ್ಲೂ ಹಿಂದೆ ಇರುವಂತಹ ಕಾಯ್ದೆಯನ್ನ, ಮಾರಕ ಕಾಯ್ದೆಯನ್ನ ಇವತ್ತು ನೀವು ತರುವಂತ ಉದ್ದೇಶ ಏನು? ಒಂದ್ ವೇಳೆ ತರೋದಾದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಹಾಕಿಲ್ಲ. ನೀವು ಒಂದು ಕಾಯ್ದೆಯನ್ನ ತರಬೇಕು ಅಂದ್ರೆ ಒಬ್ಬ ದೊರೆ, ಒಬ್ಬ ನಮ್ಮ ರಾಜ್ಯವನ್ನು, ನಮ್ಮ ರಾಷ್ಟ್ರವನ್ನು ಆಳುವಂತ ಪ್ರಧಾನಮಂತ್ರಿ ಕಟ್ಟ ಕಡೆಯ ಬಹುಸಿಗೆ ತಾವೇ ಕುತ್ಕೊಂಡು ಕಾನೂನು ರೂಪಿಸೋದು ಅವರ ಕರ್ತವ್ಯನೇ ಆಗಿರ್ಬೋದು. ಆದ್ರೆ ರಾಷ್ಟ್ರದ ಪ್ರತಿ ಒಬ್ಬರ ಹಿತವನ್ನ ಕಾಪಾಡುವ ಹೊಣೆಗಾರಿಕೆ ಕೂಡ ಆ ಒಂದು ಕುರ್ಚಿಯಲ್ಲಿ ಮೇಲೆ ಕಲಂಕರಿಸುವವರ ಜವಾಬ್ದಾರಿ ಆಗಿರುತ್ತೆ. ತಮ್ಮೆಲ್ಲ ಜವಾಬ್ದಾರಿಗಳನ್ನ ಮರೆತು ಇವತ್ತು ಏಕಾಂಗಿ ತಮಗೆ ಬಹುಮತ ಇದೆ ಅನ್ನುವಂಥ, ಬಹುಮತ ಬಹಳ ಮುಖ್ಯವಲ್ಲ, ಸರ್ವಾನುಮತ ಬಹಳ ಮುಖ್ಯವಾಗುತ್ತೆ. ಬಹುಮತದಿಂದ ಸರ್ಕಾರ ರಚನೆ ಮಾಡಬಹುದು, ಸರ್ವಾನುಮತದಿಂದ ದೇಶದ ನೆಮ್ಮದಿಯನ್ನ ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನಮ್ಮ ದೇಶದ ಮೂಲ ಮಂತ್ರವಾಗಿರುವಂತಹ ಅಹಿಂಸೆಯನ್ನೇ ನಾವು ಇವತ್ತು ಮರೆತು ಬಿಟ್ಟು ನೀವೆಲ್ಲ ಟಿವಿ ನೋಡ್ತಾ ಇಲ್ಲ ಕಾಣಿಸುತ್ತೆ. ಟಿವಿ ವಿಷಯ ಬಿಡಿ, ಕೆಲವು ಟಿವಿಯಲ್ಲಿ ಕೆಲವೊಂದು ತೋರಿಸ್ತಾರೆ, ಕೆಲವೊಂದು ತೋರಿಸೋದಿಲ್ಲ. ಅವರವ್ರಿಗೆ ಏನೇನು ಬೇಕು ಅವರವ್ರು ಮಾಡ್ಕೊಂತಿರ್ತಾರೆ. ಅದನ್ನ ಬಿಟ್ಟು ಬೇಕಾದಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇದ್ರಿ, ಮಂಗಳೂರಿನ ಗಲಭೆ ನೋಡಿದ್ರಿ, ಅಮಾಯಕರು ಇಬ್ಬರ ಬಲಿ. ಇವತ್ತು ಗುಲ್ಬರ್ಗದಲ್ಲೂ ಲಕ್ಷಾಂತರ ಜನ ಹಿಂದೂ ಮುಸ್ಲಿಂ ದಲಿತರು ಯಾರು ಅಂದ್ರೆ ಬೀದಿಗಿಳಿದು ಇವತ್ತು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಮ್ಮ ಮುಸ್ಲಿಂ ಮಹಿಳೆಯರಿಗೆ
ಶಾಹೀನ್ ಬಾಗ್ ಅಂತ ನೀವು ಕೇಳಿರ್ತೀರಿ. ಇವತ್ತಿಗೆ 50-60 ದಿನಗಳಿಂದ ಸತತವಾಗಿ ರಸ್ತೆ ಮಧ್ಯದಲ್ಲಿ ಅಹೋರಾತ್ರಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 2 ದಿನದ ಕೂಸುಗಳನ್ನ ಹೊತ್ಕೊಂಡು ಬಂದಿದ್ದಾರೆ ಮಡ್ಲಲ್ಲಿ, 6 ಕೂಸುಗಳನ್ನ ಒಡ್ಲಲ್ಲಿ ಕಟ್ಕೊಂಡ್ ಬಂದು ಆ ಕೊರಿಯುವಂತ ಡೆಲ್ಲಿ ಸಿಟಿನಲ್ಲಿ ನಾವು ಈ ಪೌರತ್ವ ಕಾಯ್ದೆ ಅಡಿಯಿಂದ ಹೊರಗಾದ್ರೆ ನಾವೆಲ್ಲ ಎಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಬದುಕನ್ನ ಕಟ್ಕೊಳ್ಬೇಕು? ಬದುಕನ್ನ ಕಟ್ಕೊಳ್ಳೋದಷ್ಟು ಈಸಿ ಅಲ್ಲ. 1-2 ಈ ಎಲೆಕ್ಷನ್ ಬಂದಾಗ, 1 ಚುನಾವಣಾ ಆಯೋಗ ಎಲೆಕ್ಷನ್ ಘೋಷಣೆ ಮಾಡುತ್ತೆ, ದುಡ್ಡು ಹೆಂಡ ಕಾಸು ಹಂಚ್ಬಿಟ್ಟು ಅಧಿಕಾರವನ್ನು ತಗೊಂಡು ಎಸಿ ರೂಮ್ ನ ಕುತ್ಕೊಂಡು ಒಂದು ಕಾಯ್ದೆಯನ್ನು ಮಾಡಿ ಇಡೀ 70-80 ವರ್ಷಗಳ ಬದುಕನ್ನ ಬೀದಿಗೆ ತಂದು ಹಾಕ್ತಾ ಇರುವಂತರ ಬಗ್ಗೆ ನಮ್ಮೆಲ್ಲರ ಧಿಕ್ಕಾರವಿರಲಿ. ಯಾಕೆ ಅಂತಂದ್ರೆ ಎಲ್ಲರೂ ಈ ನಾಡಿನಲ್ಲಿ ಹುಟ್ಟಿದವರು, ನಾವೆಲ್ಲರೂ ಭಾರತದ ಪ್ರಜೆಗಳು. ಅದನ್ನ ಸಾಬೀತು ಮಾಡೋ ಅವಶ್ಯಕತೆ ನಮಗಿಲ್ಲ. ಯಾಕೆ ಅಂದ್ರೆ ನಾನಿಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ, ನಾನು ವಿದ್ಯಾವಂತ ಕುಟುಂಬದಿಂದ ಬಂದಿದ್ದೀನಿ, ನನ್ನ ತಂದೆ ಜಿಲ್ಲಾ ಅಧಿಕಾರಿಗಳಾಗಿ ಮಾತಾಡಿದ್ರು, ಕೆಲಸ ಮಾಡಿದಂತವ್ರು. ನಾವು ಹುಟ್ಟಿದ ದಾಖಲೆಗಳನ್ನೇ ಬಿಟ್ಟಿಲ್ಲ, ಅವತ್ತಿನ ಕಾಲದಲ್ಲಿ ಪ್ರಸ್ತುತ ಇರಲಿಲ್ಲ. ಇನ್ನು ಅವರು ಇಲ್ಲಿ ಹುಟ್ಟಿರೋ ದಾಖಲಾತಿ ಎಲ್ಲಿಂದ ತರಬೇಕು, ಅಥವಾ ಅವರ ತಂದೆ ತಾಯಿ ಎಂದು ಹುಟ್ಟಿದ ಒಂದು ದಾಖಲಾತಿಗಳಿಂದ ಎಲ್ಲಿಂದ ತರೋದಕ್ಕೆ ಸಾಧ್ಯ? ಹಂಗಿರುವಾಗ ಇನ್ನು ಓದಿಲ್ಲದೆ ಇರೋ ಬಡವರು ಬಲ್ಲಿದ್ರು ರಸ್ತೆ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ಬೇರೆ ಬೇರೆ ರಾಜ್ಯಗಳಿಂದ ಬಂದು ದುಡ್ಕೊಂಡು ತಿನ್ನಕ್ ಬಂದಿರ್ತಾರೆ ಆದಿವಾಸಿಗಳು, ಅವ್ರಿಗೆ ಮನೆನೇ ಇರೋದಿಲ್ಲ ಇರೋದಕ್ಕೆ. ಅಂತವರೆಲ್ಲ ಎಲ್ಲಿಂದ ದಾಖಲಾತಿಗಳನ್ನ ಒದಗಿಸಿ ಇವರಿಗೆ ನಾನು ಭಾರತೀಯ ಅನ್ನೋದನ್ನ ಸಾಬೀತುಪಡಿಸಲು ಸಾಧ್ಯ ಆಗುತ್ತೆ? ಹಾಗಾಗಿ ಇನ್ನು ಮುಂದೆ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ, NRC ಅಥವಾ NTR ಅಂತ ಯಾವುದೇ ಒಂದು ಜನಗಣತಿ ಅಂತ ಬಂದಾಗ ನೀವೆಲ್ಲರೂ ಜಾಗೃತವಾಗಿರುವಂತಹ ಒಂದು ಕಾರ್ಯವನ್ನ ಮಾಡಬೇಕಾಗುತ್ತೆ. ನೀವ್ಯಾರು ಮಾಹಿತಿಗಳನ್ನ ನಿಮ್ಮ ನಿಮ್ಮ ಸ್ಥಳೀಯ ನಾಯಕರು ಅಥವಾ ನಿಮ್ಮ ನಿಮ್ಮ ಮುಖಂಡರು ಹೇಳದಂತೆ ಅದರಂತೆ ನೀವು ಮಾಹಿತಿಯನ್ನ ನೀಡಿ ಅಥವಾ ಅದನ್ನ ನಿರಾಕರಣೆ ಮಾಡೋದೇ ಅತಿ ದೊಡ್ಡ ಪ್ರತಿಭಟನೆ. ಮೊಹಮ್ಮದ್ ಗೋಸ್ ದಫೆದಾರ್, ಪಬ್ಲಿಕ್ ಪವರ್ ನ್ಯೂಸ್, ಗಂಗಾವತಿ.